ಟೋಟಲ್ ಕನ್ನಡ ವೀಕ್ಷಕರಿಗೆ ಎಲ್ಲರಿಗೂ ಸಿನಿಮಾ ಸ್ವಾರಸ್ಯ ಇನ್ನೊಂದು ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇತಿಹಾಸದ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವಾಗ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಬೇಕು. ಸಾಹಿತ್ಯಕ್ಕಾಗಲಿ ಬೇರೆ ಯಾವ ವೃತ್ತಿಗಾಗಲಿ ಒಂದು ಲಿಖಿತ ದಾಖಲೆಗಳ ಇತಿಹಾಸ ಇದೆ. ಕುವೆಂಪು ಒಂದು ಕಾದಂಬರಿನ ಬರೆದ್ರು ಅಂದರೆ ಕಾದಂಬರಿನೇ ಯಾವಾಗ ಬರೆದ್ರು, ಹೇಗೆ ಬರೆದ್ರು, ಕುವೆಂಪುನೇ ಅದ್ರ ಬಗ್ಗೆ ಸಾಕಷ್ಟು ಲೇಖನಗಳು ಬರೆದಿರ್ತಾರೆ. ಅದ್ರ ಬಗ್ಗೆ ಒಂದು ಅಭಿನಂದ ಗ್ರಂಥ ಬರುತ್ತೆ ಅಥವಾ ಬೇಂದ್ರೆಯವ್ರ ಬಗ್ಗೆ ಬರುತ್ತೆ. ಆದರೆ ಸಿನಿಮಾ ಹಾಗಾಗಲ್ಲ. ಸಿನಿಮಾ ನಮ್ಮಲ್ಲಿ ಕಾಲಿಟ್ಟಾಗ ಅದಕ್ಕೊಂದು ಇತಿಹಾಸ ರೂಪುಗೊಳ್ಳುತ್ತೆ ಎನ್ನುವ ಕಲ್ಪನೆ ಯಾರಿಗೂ ಇರಲಿಲ್ಲ. ಹೀಗಾಗಿ ಸಿನಿಮಾ ಜೊತೆ ಜೊತೆಗೆ ಇತಿಹಾಸ ಅನ್ನೋದು ಕೂಡ ರೂಪುಗೊಳ್ತಾ ಬರಬೇಕಾಯಿತು. ನಮ್ಮಲ್ಲಿ ಬಹಳಷ್ಟು ಜನ ಆ ಕಾಲದ ಪತ್ರಿಕೆಯ ವರದಿಗಳನ್ನು, ದಾಖಲಾತಿಗಳನ್ನು ಗಮನಿಸ್ತಾರೆ, ಗಮನಿಸಿ ಇತಿಹಾಸ ಕಟ್ಟುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಒಂದು ಸಣ್ಣ ತೊಡಕಿದೆ. ಏನಂದರೆ ಆ ಪತ್ರಕರ್ತರು ಯಾರು ಇತಿಹಾಸಕಾರರಲ್ಲ. ಅವರು ಯಾಕೆ ಆ ಲೇಖನ ಬರೆದಿರ್ತಾರೆ ಅಂದರೆ ಅವ್ರಿಗೆ ಅವತ್ತಿನ ಓದುಗರನ್ನು ಮುಟ್ಟೋದಷ್ಟೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಕೆಲವು ಊಹಾಪೋಹಗಳಿರುತ್ತೆ, ಕೆಲವು ಕಲ್ಪನೆಗಳಿರುತ್ತೆ. ನಾವು ಇಷ್ಟು ವರ್ಷ ಆದ ಮೇಲೆ ಇತಿಹಾಸವನ್ನು ಬರೆಯುವಾಗ ಇದನ್ನೆಲ್ಲ ಬಹಳ ಗಂಭೀರವಾಗಿ ಇಟ್ಕೊಳ್ಬೇಕು. ನಾನಂತೂ ಇತಿಹಾಸ ಕಟ್ಟುವಾಗ ಪತ್ರಿಕಾ ವರದಿಗಳನ್ನು ಯಾವತ್ತೂ ಗಂಭೀರವಾಗಿ ಪರಿಗಣಿಸಲ್ಲ. ಎರಡನೇದು, ನೀವು ಆ ಸಂದರ್ಭದಲ್ಲೇ ಇದ್ದವ್ರನ್ನ ಗಂಭೀರವಾಗಿ ಪರಿಗಣಿಸ್ತೀರಾ ಅಂತಂದರೆ 80 ವರ್ಷ ದಾಟಿರುತ್ತೆ, 90 ವರ್ಷಕ್ಕೆ ಹತ್ತಿರ ಬಂದಿರ್ತಾರೆ, ಅವರಿಗೆ ನೆನಪುಗಳು ಕೈಕೊಟ್ಟಿರು. ನಾನು ತುಂಬ ಹಿರಿಯ ನಿರ್ದೇಶಕರನ್ನು ಮಾತಾಡಿಸಿದ್ದೀನಿ, ಹಿರಿಯ ನಟರನ್ನು ಮಾತಾಡಿಸಿದ್ದೀನಿ. ಅವರು ಹೇಳಿದ್ದನ್ನು ನೀವು ಮತ್ತೊಮ್ಮೆ ದಾಖಲೆಗಳ ಸಮೇತ ಚೆಕ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೀನಿ. ನಾವು ಬಹಳ ವರ್ಷ 1962 ಅನಸೂಯ ದೇವಿ ಅಂತ ಒಬ್ಬರು ಸಂಗೀತ ನಿರ್ದೇಶಕಿ ಮಹಾತ್ಮ ಕಬೀರ್ಗೆ ಬಂದರು, ಇವರು ಕನ್ನಡದ ಮೊದಲ ಸಂಗೀತ ನಿರ್ದೇಶಕಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಇದು ಇತಿಹಾಸದಲ್ಲಿ ಕೂಡ ದಾಖಲಾಗಿದೆ. ಅಂದರೆ ಮೊನ್ನೆ ನನ್ನ ಗಮನಕ್ಕೆ ಏನೋ ಹುಡುಕುವಾಗ ಬಂತು, 1949 ಸತಿ ತುಳಸಿ ಅಂತ ಒಂದು ಸಿನಿಮಾ ಇದೆ, ಇದಕ್ಕೆ ನೀಲಮ್ಮ ಕಡಾಂಬಿ ಅಂತ ಹೇಳೋರು ಸಂಗೀತ ಕೊಟ್ಟಿದ್ದಾರೆ. ನೀಲಮ್ಮ ಕಡಾಂಬಿ ಅವರ ಇತಿಹಾಸ ನಮ್ಗೆ ಸಾಕಷ್ಟು ಸಿಕ್ಕುತ್ತೆ ಅವ್ರಿಗೆ, ಯಾಕೆಂದರೆ ರಾಜ್ಯ ಸಂಗೀತ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ಅವರಿಗೆ. ಮತ್ತು ಸಾರ್ವಜನಿಕವಾಗಿ ವೀಣೆ ನುಡಿಸಿದ ಮೊದಲ ವಿದ್ವಾಂಸರು ಅವರು. ಅವರು ಜವಾಹರಲಾಲ್ ನೆಹರು, ರಾಧಾಕೃಷ್ಣನ್ ಅವರ ಎದುರಿಗೆ ವೀಣೆಯನ್ನು ನುಡಿಸಿದ್ದಾರೆ. ಸಣ್ಣ ಅವಜ್ಞೆಯಿಂದ ಇತಿಹಾಸದ ಇಂಥ ಸಂಗತಿಗಳು ಮರ್ತೋಗುತ್ತೆ. ಅದರಿಂದ ನಾನು ನಂಬಿರೋದು, ಈ ಪ್ರಶ್ನೆ ಬಹಳ ಜನ ನಿಮ್ಮಲ್ಲಿ ಕೇಳಿರೋದ್ರಿಂದ ನಾನು ಇಂದು ಹೇಳ್ತಾ ಇದ್ದೀನಿ, ಚಲನಚಿತ್ರ ಇತಿಹಾಸ ಬರೀಬೇಕಾದ್ರೆ ನಿಮ್ಗೆ 4 ಜನ ಮಾತಾಡಿಸಿದ್ರೆ 5 ಇತಿಹಾಸ ಸಿಗುತ್ತೆ. ನೀವು 4 ಜನರ ವಿಷಯವನ್ನು ತಗೊಂಡು ಯಾವುದು ದಾಖಲಾತಿ ಸರಿಯಾಗಿದೆ ಅಂತ ನೋಡಿಕೊಂಡು ಇತಿಹಾಸವನ್ನು ಕಟ್ಟಬೇಕಾಗತ್ತೆ. ಬಹುಶಃ ಈ ನಾವೀಗ ಸರಿಯಾದ ಇತಿಹಾಸವನ್ನು ಕಟ್ಟಿದ್ರೆ 20-25 ವರ್ಷ ಆದಮೇಲೆ ಅದು ಸರಿಯಾದ ಇತಿಹಾಸವಾಗಿ ಮುಂದುವರಿಯುತ್ತೆ. ಇಲ್ವ ಊಹಾಪೋಹಗಳನ್ನು ಇತಿಹಾಸ ಅಂತ ಬರಿತಾ ಹೋದರೆ ಅದೇ ಮುಂದೆ ತಪ್ಪಾದ ಇತಿಹಾಸ ದಾಖಲಾಗತ್ತೆ. ಇದು ಒಂದು ಬಹಳ ದೊಡ್ಡ ಎಚ್ಚರಿಕೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ನಾನು ಹೇಳಬೇಕಾಗಿರೋದು, ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಧಾರಾವಾಹಿಗಳಾಗಿ ಬರ್ತಾ ಇತ್ತಲ್ಲ, ಅದು ಬಹಳ ಜನಪ್ರಿಯವಾಗಿ ಬರ್ತಾ ಇತ್ತು. ಮತ್ತು ನಾನು ಹಿಂದೆ ಒಮ್ಮೆ ಹೇಳಿದ ಹಾಗೆ ಧಾರಾವಾಹಿಗಳನ್ನು ಸಿನಿಮಾ ಮಾಡ್ತಾಯಿದ್ರು. ಧಾರಾವಾಹಿಗಳನ್ನು ಸಿನಿಮಾ ಮಾಡುವಾಗ ಯಾವುದು ನಾರ್ಮಲಿ ಪತ್ರಿಕೆಗಳಲ್ಲಿ 3-4 ವಾರಕ್ಕೆ ಯಾವುದೋ ಧಾರಾವಾಹಿ ತುಂಬ ಟಾಪಿಗೆ ಹೋದರೆ ಆಗಿನ ಸಿನಿಮಾ ನಿರ್ಮಾಪಕರು ತುಂಬ 500 ರೂಪಾಯಿ ಕೊಟ್ಬಿಟ್ಟು ಅದರ ಹಕ್ಕುಗಳನ್ನು ತೊಗೊಂಬಿಡೋರು. ಎಷ್ಟೋ ಸಲ ಇದನ್ನು ತುಂಬ ಗಂಭೀರವಾಗಿ ತೊಗೊಂಡು ಇರ್ತಾ ಇರಲಿಲ್ಲ. ಆಮೇಲೆ ಅವ್ರ ಹಕ್ಕುಗಳನ್ನು ಇಟ್ಟುಕೊಂಡು ಬೇರೆಯವರು ಸಿನಿಮಾ ಮಾಡೋಕ್ಕಾಗಲ್ಲ, ಅವರು ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಸಿಕ್ಕಾಕೊಂಡ ಕಾದಂಬರಿಗಳು ಅನೇಕ ಉದಾಹರಣೆ ಇದೆ. ಉದಾಹರಣೆಗೆ ಗೋಪಾಲಕೃಷ್ಣ ಹೆಡಗರ ಅನಾಥೆ ಕಾದಂಬರಿಯನ್ನು KCN ಮೂವೀಸ್ನವರು ತಮ್ಮ ಆಸ್ತಿ ಅನ್ನೋ ಥರದಲ್ಲಿ ಅದನ್ನ ಇಟ್ಕೊಂಡಿದ್ರು, ಆದರೆ ಅದು ಕೊನೆಗೂ ಸಿನಿಮಾ ಆಗಲೇ ಇಲ್ಲ. ನಮ್ಮಲ್ಲಿ ಆ ಥರದ್ದು ಕರ್ವಲೋ ಇದೆ, ಜುಗಾರಿ ಕ್ರಾಸ್ ಇದೆ, ಅನೇಕ ಕಾದಂಬರಿಗಳು ಈ ಥರದಲ್ಲಿ ಸಿಗಾಕ್ಕೊಂಡಿದೆ ಬೇರೆ ಬೇರೆ ಕಾರಣಕ್ಕೆ. ಮತ್ತು ತರಾಸು ಅವರ 3 ಕಾದಂಬರಿಗಳು, ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, ಈ 3ನ್ನು ವಸ್ತುವಾಗಿಟ್ಟಿಸಿಕೊಂಡು ಸಿನಿಮಾ ಮಾಡಬೇಕು ಅಂಥೇಳಿ ಇದರ ಸ್ಕ್ರಿಪ್ಟನ್ನು ಕೂಡ ನಾನೇ ಮಾಡಿದ್ದೆ. ನಾಗಾಭರಣ ಇರೋದನ್ನು ಮಾಡಬೇಕು, ಅರ್ಜುನ್ ಸರ್ಜಾ ದಳವಾಯಿ ಮುದ್ದಣ್ಣನ ಪಾತ್ರ ಹಾಕಬೇಕು, ಎಲ್ಲ ನಿರ್ಧಾರ ಆಗಿತ್ತು. ಇಲ್ಲಿ ನಮ್ಗೆ ರೈಟ್ಸ್ ಸಿಗಾಕೊಂತು. ಅದು ಯಾರ ಹತ್ರ ಒಬ್ಬರ ಹತ್ರ ರೈಟ್ಸ್, ಈಗಲೂ ಆ ಕಾದಂಬರಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಯಾರ ಹತ್ರ ರೈಟ್ಸ್ ಸಿಗಾಕೊಂಡಿದೆ. ಹೀಗೆ ಅವರು ಬೇರೆಯವ್ರಿಗೂ ಕೊಡ್ತಾ ಇಲ್ಲ, ಅವರು ಮಾಡ್ತಾ ಇಲ್ಲ, ಈಗ ಅವರೂ ಇಲ್ಲ, ಅವ್ರ ಮಕ್ಕಳು ಕೊಡ್ತಾ ಇಲ್ಲ, ಈ ಥರ ಸಮಸ್ಯೆಗಳಿದೆ. ಇದು ಇತಿಹಾಸ ಬರೆಯುವಾಗ ನೀವು ಒಂದು ಪತ್ರಿಕೆ ವರದಿ ನೋಡಿದ್ರೆ ನಿಮಗೆ ಈ ಸೂಕ್ಷ್ಮಗಳು ಗೊತ್ತಾಗಲ್ಲ. ಹೀಗಾಗಿ ವರದಿಯನ್ನು ನೋಡಿ ಹೇಳುವ ದಾಖಲೆಗಳು ತಪ್ಪಾಗೋದಕ್ಕೆ ಇದು ಭಾಳ ಮುಖ್ಯ ಕಾರಣ ಇದೆ. ಇನ್ನೊಂದು ಕೊನೆಯ ಸಂಗತಿ ನಾನು ಹೇಳಬೇಕಾಗಿರೋದು,
ಭಾಳಷ್ಟು ಜನ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾರಿ ಮುನಿದರೆ ಮಾರಿ ಸಿನಿಮಾದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಅಂತ ಅನ್ನೋದು ಅದು ಸರಿಯಾದ ಮಾಹಿತಿ. ಅದು ಸಣ್ಣ ವಿಷಯವನ್ನು ನಿಮಗೆ ಸೇರಿಸಬೇಕಾಗಿದ್ದೇನು ಅಂದರೆ, ಅದರಲ್ಲಿರುವ ಗೋಪಿ ಲೋಲ ಹೇ ಗೋಪಾಲ ಹಾಡು ಮಾತ್ರ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನ ಕೊಟ್ಟಿದ್ದು. ಯಾಕೆ ಈ ಥರ ಆಯಿತು ಅಂತಂದರೆ, ಈ ಹಾಡು ಈ ಸಿನಿಮಾಕ್ಕೆ ಮಾಡಿದ್ದಲ್ಲ. ಗೀತಾಪ್ರಿಯ ಅವರ ಹಿಂದಿನ ಸಿನಿಮಾ ಕಲ್ಯಾಣಿ ಸಿನಿಮಾಕ್ಕೆ ಮಾಡಿ ಧ್ವನಿ ಮುದ್ರಣ ಕೂಡ ಆಗಿತ್ತು. ಆ ಸಿನಿಮಾದಲ್ಲಿ ಬಳಕೆ ಆಗಲಿಲ್ಲ, ಅದು ಬಳಕೆ ಆಗಿಲ್ಲದರಿಂದ ಇಲ್ಲಿ ಬಂತು. ಕನ್ನಡ ಸಿನಿಮಾದಲ್ಲಿ ಅನೇಕ ಇತಿ ಹಾಡುಗಳಿಗೆ ಈ ಥರ ಸಮಸ್ಯೆ ಆಗಿದೆ. ಇನ್ಯಾರದ್ದು ಸಿನಿಮಾ ಜೊತೆಗೆ ಬಂದಾಗ ಆ ಸಂಗೀತ ನಿರ್ದೇಶಕರ ಹಾಡುಗಳ ಜೊತೆಗೆ ಇದು ಸೇರಿಕೊಳ್ಳುತ್ತೆ. ಇತಿಹಾಸ ಬರಿಬೇಕಾಗಿದೆ, ಹಂಗೆ ಇದರಲ್ಲಿ ತಪ್ಪಿಲ್ಲ. ಇದು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇನ್ನೊಂದು ಪ್ರಶ್ನೆ ಬಂದಿರೋದು ಬೆಸಿಗೆ ಸಿನಿಮಾ ಬಗ್ಗೆ. ಬೆಸಿಗೆ ಸಿನಿಮಾನ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು ಅಂತ ನಮ್ಮ ವಾಹಿನಿಯ ಒಂದು ಸಂದರ್ಶನದಲ್ಲಿ ಹಾಲೂರು ಜನೂರು ರಾಮ್ಕುಮಾರ್ ಅವರೇ ಹೇಳಿದ್ದಾರೆ ಅನ್ನೋದನ್ನು ವೀಕ್ಷಕರೊಬ್ಬರು ನಮ್ಮ ಗಮನಕ್ಕೆ ತಂದಿದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಇದು ಸತ್ಯ ಅಲ್ಲ. ಯಾಕೆ ಅಂತಂದರೆ, ಬೆಸುಗೆ ಕಾದಂಬರಿ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗ್ತಾ ಇತ್ತು. ಈ ಕಾದಂಬರಿಕಾರ್ತಿ ಅಶ್ವಿನಿಯವರು ಈ ಕಾದಂಬರಿಯನ್ನು ಬರೆದಿದ್ದೇ ಪತ್ರಿಕೆಗೆ, ಸಿನಿಮಾ ಮಾಡುವ ಯಾವ ಉದ್ದೇಶ ಕೂಡ ಇರಲಿಲ್ಲ. ಇದರ ಹಕ್ಕುಗಳು ತಗೊಂಡಿದ್ದು ಗೋಪಾಲ್ ಲಕ್ಷ್ಮಣ್ಣವರು. ಲಕ್ಷ್ಮಣ್ಣವರು ನಂಗೆ ತುಂಬ ಸ್ನೇಹಿತರು, ತುಂಬ ಚೆನ್ನಾಗೇ ಗೊತ್ತಿದ್ದರು. ಲಕ್ಷ್ಮಣ್ಣವರು ನನಗೆ ಅದನ್ನು 5-6 ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಈ ಹಕ್ಕನ್ನು ತಗೊಂಡಿದ್ದೆ ಶ್ರೀನಾಥನ ಗಮನದಲ್ಲಿ ಇಟ್ಕೊಂಡು ಅಂತ ಹೇಳಿ. ಆಮೇಲೆ ಸಾಮಾನ್ಯಕ್ಕೆ ರಾಜ್ಕುಮಾರ್ ಹಕ್ಕು, ರಾಜ್ಕುಮಾರ್ ಮಾಡುವ ಸಿನಿಮಾ ಅಂತ ಆಗಿದ್ದರೆ ಉದಯಶಂಕರ್ ಹತ್ರ ಸಂಭಾಷಣೆ ಬರೆಸ್ತಾ ಇದ್ರು. ಆದರೆ ಈ ಸಿನಿಮಾ ಎಲ್ಲೂ ಉದಯಶಂಕರ್ ಹತ್ರ ಹೋಗಿಲ್ಲ. ಅದರಿಂದ ಸ್ಪಷ್ಟ ಆಗೋದು ಏನು ಅಂತಂದರೆ, ಇದು ರಾಜ್ಕುಮಾರ್ ಮಾಡಬೇಕು ಅನ್ನುವ ಉದ್ದೇಶ ಯಾವಾಗಲೂ ಇರಲಿಲ್ಲ ಇದಕ್ಕೆ. ಇದು ಬಂದಿದ್ದೇ ಗೀತಾಪ್ರಿಯ ಅವ್ರ ಹತ್ರ ಮತ್ತು ಶ್ರೀನಾಥ್ ಮಂಜುಳಾನೇ ಇದರ ಮೊದಲ ಆಯ್ಕೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ನಾವು ವಿಷ್ಣುವರ್ಧನ್ ಆರತಿ ಅವರ ಇನ್ನೊಂದು ಮಹತ್ವದ ಸಿನಿಮಾ ಯಾವುದು ಅಂತ ಹೇಳಿದ್ವಿ. ಭಾಳ ಜನ ಅದನ್ನು ಗುರುತು ಹಿಡಿದಿದ್ರಿ. ಅದು ಸರಿಯಾದ ಮಾತದು. ಸುವರ್ಣ ಸೇತುವೆ ಇವತ್ತು ನಾನು ನಿಮ್ಮ ಮುಂದೆ ಹೇಳಬೇಕಾದಂಥ ಸಿನಿಮಾ. ಇದು ಎಚ್ ಜಿ ರಾಧಾದೇವಿ ಅಂತ ಹೇಳಿ ಒಬ್ಬರು ಬಹಳ ಕನ್ನಡದ ಪ್ರಖ್ಯಾತ ಕಾದಂಬರಿಕಾರ್ತಿ, ಇವರ ಮೊದಲ ಕಾದಂಬರಿ. ಈ ಕಾದಂಬರಿ ಪ್ರಜಾಮತ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗ್ತಾ ಇತ್ತು, ಬಹಳ ಜನಪ್ರಿಯತೆ ಪಡೀತು. ಈ ಸಿನಿಮಾದಲ್ಲೇ ಥರನೇ ಬದುಕಲ್ಲಿ ಕೂಡ ಕೌತುಕಗಳು ನಡೆಯುತ್ತೆ. ಆ ಥರದ ಕೌತುಕ ಈ ಕಾದಂಬರಿ ಇದು. ಈ ಕಾದಂಬರಿಯನ್ನು ಓದಿ ಮೆಚ್ಚಿದ ಅಭಿಮಾನಿಯೊಬ್ಬರು ರಾಧಾದೇವಿಯವರನ್ನು ಮದುವೆ ಆದರು. ಇದು ಒಂಥ ರೀತಿ ಕಾದಂಬರಿ ಅವರಿಗೆ ದಾಂಪತ್ಯವನ್ನು ತಂದುಕೊಡ್ತು ಅನ್ನೋದನ್ನು ಅವ್ರು ಬಹಳ ತಮಾಷೆಯಾಗೂ ಹೇಳೋರು. ಆಮೇಲೆ ರಾಧಾದೇವಿ ಕನ್ನಡದ ಬಹಳ ಮುಖ್ಯ ಕಾದಂಬರಿಕಾರ್ತಿಯಾಗಿ ಅನೇಕ ಕಾದಂಬರಿಗಳನ್ನು ಮುಂದೆ ಬರೆದರು. ಈ ಸುವರ್ಣ ಸೇತುವೆಯನ್ನು ಸಿನಿಮಾ ಮಾಡಬೇಕು ಅಂತ ಹೇಳುವ ಉದ್ದೇಶ ಬಹಳ ದಿನದಿಂದ ಇತ್ತು. ಬಹಳ ಜನ ನಿರ್ಮಾಪಕರು ಕೂಡ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿದರು. ಕೊನೆಗಿದು ಗೀತಾಪ್ರಿಯ ಅವರ ಹತ್ರ ಬಂದಾಗ ಅವರು ತಮ್ಮ ಹುಂಬಿಸಲಿನ ಜನಪ್ರಿಯ ಜೋಡಿ ವಿಷ್ಣುವರ್ಧನ್ ಮತ್ತು ಆರತಿ ಅವರನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಒಂದು ಸಣ್ಣ ಅನುಮಾನ ಗೀತಾಪ್ರಿಯ ಅವರಿಗೆ ಇತ್ತು. ಏನು ಅಂತಂದರೆ, ಈ ಕಾದಂಬರಿಯಲ್ಲಿ ನಾಯಕ ಅಂತ ಹೇಳುವವನು ತಂಗಿಯ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿರೋನು, ಅದಕ್ಕೆ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದ್ದಾನೆ ಅಂಥೇಳಿ. ಇಂತಹದ್ದೊಂದು ವಿಲನ್ ರೋಲನ್ನು ವಿಷ್ಣುವರ್ಧನ್ ಮಾಡೋಕ್ಕೆ ಸಾಧ್ಯವ, ಅವರ ಅಭಿಮಾನಿಗಳು ಒಪ್ತಾರ ಅನ್ನೋ ಭಯ ಇತ್ತು. ವಿಷ್ಣುವರ್ಧನ್ ಅವ್ರ ಹತ್ರ ಒಂದು ಜನ ಮಾತಾಡಿದಾಗ ವಿಷ್ಣುವರ್ಧನ್ ಹೇಳಿದ್ರು, ಗೀತಾಪ್ರಿಯವರೇ, ನನಗೆ ನಿಮ್ಮ ಸಿನಿಮಾದಲ್ಲಿ ಮಾಡೋದು ಭಾಳ ಮುಖ್ಯ, ಯಾವ ರೋಲಾದರೂ ನಾನು ಮಾಡ್ತೀನಿ ಅಂಥೇಳಿ. ಆದರೆ ಗೀತಾಪ್ರಿಯವರು ಕಥೆಯನ್ನು ಸಾಕಷ್ಟು ಬದಲಾಯಿಸಿ ಇದನ್ನು ಸಂಬಂಧಗಳ ಸೂಕ್ಷ್ಮಕ್ಕೆ ತೊಗೊಂಡು ಬಂದರು. ಒಬ್ಬ ವ್ಯಕ್ತಿ ಯಾಕೆ ಆ ಥರ ಬಿಹೇವ್ ಮಾಡ್ತಾನೆ, ಅವನು ಸಿರಿವಂತಿಕೆ ಮತ್ತು ಬಡತನದ ಸವಾಲುಗಳು ಹೇಗಿರುತ್ತೆ, ಈ ಥರದ ಅನೇಕ ಸಂಗತಿಗಳನ್ನು ಈ ಸಿನಿಮಾದಲ್ಲಿ ತೊಗೊಂಡು ಬಂದರು. ಈ ಸಿನಿಮಾ ವಿಷ್ಣುವರ್ಧನ್ ಮತ್ತು ಆರತಿಯವರ ಅಭಿನಯದ ಬಹಳ ಮುಖ್ಯವಾದ ಸಿನಿಮಾ ಆಗಿದೆ. ಇಡೀ ಸಿನಿಮಾದ ಕತೆ ಹೇಳೋ ಥರದ ಒಂದು ಹಾಡು ಬೇಕು ಅಂತೇಳಿ ನಾನು ಆಗಲೇ ಹೇಳಿದ ಹಾಗೆ, ಗೀತಾಪ್ರಿಯ ಅವರೇ ಸ್ವತಃ ಗೀತ ರಚನೆಕಾರರಾದರೂ ಕೂಡ ಬೇರೆ ಬೇರೆಯವ್ರ ಹತ್ರ ಹಾಡುಗಳನ್ನು ಬರೆಸೋರು. ಹೀಗೆ ಈ ಸಿನಿಮಾದಲ್ಲಿ ದೊಡ್ಡರಂಗೇಗೌಡ್ರ ಹತ್ರ ಒಂದು ಹಾಡು ಬರೆಸಿದ್ರು. ದೊಡ್ಡರಂಗೇಗೌಡರು ಒಂದು ಎಲ್ಲರಿಗೂ ಗೊತ್ತಿರುವ ಕತೆ ಅದು. ಒಬ್ಬಳು ಮುದುಕಿ ನನ್ನ ಕೋಳಿ ಕೂಗಿದರೆ ಬೆಳಗಾಗತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಎಲ್ಲರಿಗೂ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಕಾಡಿಗೆ ಆ ಕೋಳಿನ ತೊಗೊಂಡು ಹೋಗ್ತಾಳೆ. ಆದರೆ ಅವಳು ಇಲ್ಲದಿದ್ರು ಕೂಡ ಬೆಳಗಾಗತ್ತೆ. ಸೊ ಯಾರು ಕೋಳಿಯಿಂದ ಬೆಳಗಾಗೋದಲ್ಲ, ಬೆಳಗು ತನ್ನ ಪಾಡಿ ತಾನಾಗತ್ತೆ ಅಂಥೇಳಿ ಎಲ್ಲರಿಗೂ ಗೊತ್ತಿರೋ ಕತೆ. ಇದನ್ನು ಇಟ್ಕೊಂಡು ಅವರು ಮಲೆನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ ಅಂತ ಒಂದು ಹಾಡನ್ನು ಸೃಷ್ಟಿ ಮಾಡಿದ್ರು. ಆರತಿ ಹಾಡನ್ನು ಹೇಳ್ತಾರೆ. ಎರಡು ಅರ್ಥ ಸಿನಿಮಾಕ್ಕೂ ಸಂಬಂಧಪಟ್ಟ ಹಾಗೆ ಬರುತ್ತೆ.
ಗೀತಪ್ರಿಯವರು ಹೇಳಿದ ಹಾಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಬಹಳ ಮುಖ್ಯವಾಗಿದ್ದು, ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ರು. ಒಂದು ಸಂಬಂಧದ ಸೂಕ್ಷ್ಮ ಘರ್ಷಣೆಗಳು, ಬೇರೆ ಬೇರೆ ನೆಲೆಗಳು. ಗೀತಪ್ರಿಯವರು ಬಹಳ ಮಹತ್ವದ ಸಿನಿಮಾಗಳಲ್ಲಿ ಸುವರ್ಣ ಸೇತುವೆ ಒಂದು. ದುರದೃಷ್ಟ ಈ ಸಿನಿಮಾ ಗೆಲ್ಲಿಲ್ಲ. ಗೆದ್ದಿದ್ದರೆ ಇನ್ನೊಂದಿಷ್ಟು ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡುವ ಉದ್ದೇಶ ಗೀತಪ್ರಿಯ ಅವ್ರಿಗಿತ್ತು. ಆದರೆ ಆರತಿ ಮತ್ತು ವಿಷ್ಣುವರ್ಧನ್ ಅವರೇ ಕೇಳಿದ್ರು ಇನ್ನೊಂದು ಸಿನಿಮಾ ಮಾಡೋಣ ನಾವು ಅಂತ. ಇದನ್ನು ಇಟ್ಕೊಂಡು ಪ್ರೀತಿಸಿ ನೋಡು ಅಂತ ಒಂದು ಸಿನಿಮಾ ಮಾಡ್ತಾರೆ. ಇದು ಗೀತಪ್ರಿಯ ಅವ್ರದ್ದೇ ಕತೆ ಪ್ರೀತಿಸಿ ನೋಡೋದಲ್ಲಿ. ಈ ಪ್ರೀತಿಸಿ ನೋಡೋದಲ್ಲಿ ಏನಾಗುತ್ತೆ ಅಂತಂದರೆ, ನಾಯಕಿ ಕ್ರೀಡಾಪಟುವಾಗಿರ್ತಾಳೆ, ಅವಳು ಎಲ್ಲ ಒಂದು ಕಡೆ ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಳ್ತಾಳೆ. ಅವಳಿಗೊಂದು ಕೀಳಿರಿಮೆ, ನಾನು ಗಂಡನಿಗೆ ತಕ್ಕವಳಲ್ಲ ಅಂಥೇಳಿ. ಗಂಡ ಇಲ್ಲ, ನೀನು ನಿನ್ನ ತಪ್ಪೇನೂ ಇಲ್ಲ ಅಂತ ಮಾಡೋಕ್ಕೆ ಬರ್ತಾ ಇರ್ತಾನೆ. ಬಹಳ ಸೂಕ್ಷ್ಮ ಅದು ವಿಷಯ. ಇದು ಇದನ್ನು ತುಂಬ ಅದ್ಭುತವಾಗಿ ಗೀತಪ್ರಿಯ ಅವರು ತೊಗೊಂಡು ಬಂದಿದ್ದಾರೆ. ಈ ಸಿನಿಮಾ ಕೊನೆಯಲ್ಲಿ ಗಂಡನಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ಅವಳಿಗೆ ಅರ್ಥ ಆಗುತ್ತೆ. ಈ ರೀತಿಯಲ್ಲಿ ಪ್ರೀತಿಸಿ ನೋಡು ಅನ್ನೋದರಲ್ಲಿ ಎಷ್ಟು ಆಯಾಮಗಳಿದೆ ಅನ್ನೋದನ್ನು ಗೀತಪ್ರಿಯ ತುಂಬ ಚೆನ್ನಾಗಿ ಹಿಡಿದಂತಹ ಸಿನಿಮಾ ಅಂತಂದರೆ ಪ್ರೀತಿಸಿ ನೋಡು ಅಂತ ಹೇಳೋದು. ಇದು ವಿಷ್ಣುವರ್ಧನ್ ಆರತಿಯವರ ಅಭಿನಯದ ಇನ್ನೊಂದು ಗೀತಪ್ರಿಯವರ ಸಿನಿಮಾ ಇದು. ಇದಾದ ಮೇಲೆ ಶ್ರೀನಿಧಿ ಪ್ರೊಡಕ್ಷನ್ನ ಗೋಪಾಲ್ ಲಕ್ಷ್ಮಣ್ಣವರು ಗೀತಪ್ರಿಯವ್ರ ಹತ್ರ ಬಂದುಬಿಟ್ಟು, ನಮಗೆ ಬೇಸಿಗೆ ಥರದ ಒಂದು ಸಿನಿಮಾ ಬೇಕು ಅಂತಂತಾರೆ. ಅಲ್ಲ, ಬೇಸಿಗೆ ಈಗಾಗಲೇ ಬಂದುಬಿಟ್ಟಿದೆ, ಬೇಸಿಗೆ ಥರದ್ದೇನು ಒಂದು ಸಿನಿಮಾ ಅಂತಂದರೆ, ಇಲ್ಲ ಬೇಸಿಗೆಯ ಬಹಳ ಇಷ್ಟ ಆಗಿತ್ತಲ್ಲ ಆ ಮಾದರಿಯಲ್ಲಿ ಒಂದು ಸಿನಿಮಾ ಬೇಕು ನಮಗೆ ಅಂತಾರೆ. ಸರಿ, ಯಾವುದು ಮಾಡಬಹುದು ಅಂತಂದಾಗ, ಗೀತಪ್ರಿಯ ಒಂದು ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದಿರ್ತಾರೆ. ಏನು ಅಂತಂದರೆ, ಹೆಂಡತಿ ಗಂಡನಿಗೆ ತುಂಬ ಕಾಟ ಕೊಡ್ತಾ ಇರ್ತಾಳೆ, ದಿನನಿತ್ಯವೂ ಜಗಳವೆ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆನೇ ಬರಲ್ಲ. ಕೊನೆಗೆ ಅಕ್ಕಪಕ್ಕದವ್ರನ್ನೆಲ್ಲ ನೋಡಿ ಈ ಹೆಂಡತಿಗೆ ಪಶ್ಚಾತ್ತಾಪ ಆಗುತ್ತೆ, ಇವಾಗ ನಾನು ಗಂಡನಿಗೆ ಇಷ್ಟು ತೊಂದರೆ ಕೊಡಬಾರ್ದಾಗಿತ್ತು ಅಂಥೇಳಿ ಬಹಳ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಅವನ ಟಿಫನ್ ಕ್ಯಾರಿಯರಲ್ಲಿ ನಾನು ಇಷ್ಟು ದಿನದ ನನ್ನ ವರ್ತನೆಗೆ ಕ್ಷಮೆ ಇರಲಿ ಅಂಥೇಳಿ ಒಂದು ಚೀಟಿ ಬರೆದು ಟಿಫನ್ ಕ್ಯಾರಿಯರಲ್ಲಿ ಇಟ್ಟು ಕಳಿಸ್ತಾಳೆ. ಆದರೆ ಈ ಕ್ಯಾರಿಯರ್ ರೀಚ್ ಆಗೋತ್ತಿಗೆ ಗಂಡ ಈ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಸೊ ನಿಮಗೆ ಯಾವ ಸಂದರ್ಭದಲ್ಲಿ ಪಶ್ಚಾತ್ತಾಪ ಬಂದರೆ ಆ ಸಂದರ್ಭದಲ್ಲಿ ಅದು ಪ್ರಯೋಜನ ಅನ್ನೋ ಅರ್ಥ ಬರುವಂಥ ಒಂದು ಪತ್ರಿಕೆ. ಇದು ನಿಜವಾದ ನಡೆದ ಘಟನೆ. ಇದನ್ನು ಇಟ್ಕೊಂಡು ಗೀತಪ್ರಿಯ ಮೂರು ಮಾದರಿಯ ಸಂಸಾರದ ಕಥೆಯನ್ನು ಇಟ್ಕೊಂಡು ಬಾಳು ಬಂಗಾರ ಅಂತ ಸಿನಿಮಾ ಮಾಡಿದ್ರು. ಬಹುಶಃ ಯಾರಾದರೂ ನೋಡಿದರೆ ಬಹಳ ಅದ್ಭುತವಾದ ಸಿನಿಮಾ ಇದು. ಅಶೋಕ್ ಪಲ್ಲವಿ, ಮಾನು ಕಲಾವತಿ ಮತ್ತು ಶ್ರೀನಿವಾಸ ಮೂರ್ತಿ ಶ್ರೀಲಲಿತ ಮೂರು ಜನದ ಜೋಡಿ, ಮೂರು ದಾಂಪತ್ಯಗಳಲ್ಲಿ ಎದುರಾಗುವ ಸಮಸ್ಯೆಗಳು, ಇದನ್ನು ಹೇಗೆ ಎದುರಿಸ್ತಾರೆ, ಈ ದಾಂಪತ್ಯಗಳ ಕ್ರಮ ಹೇಗಿರುತ್ತೆ. ಗೀತಪ್ರಿಯವರು ಬಹಳ ದೊಡ್ಡ ಶಕ್ತಿ ಸಂಸಾರದ ಸೂಕ್ಷ್ಮಗಳನ್ನು ತಮ್ಮ ಸಿನಿಮಾದಲ್ಲಿ ಹಿಡಿದಿಡ್ತಕ್ಕಂಥದ್ದು. ಇದನ್ನು ತುಂಬ ಅದ್ಭುತವಾಗಿ ಮಾಡಿದರು. ಇಂಥದ್ದೇ ಒಂದು ಬಹಳ ಸೂಕ್ಷ್ಮವಾದ ವಿಷಯ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತೇಳಿ. ಇದು ಅಶೋಕ್ ಪ್ರಧಾನ ಪಾತ್ರದಲ್ಲಿ ಮಾಡಿದರು. ಈ ಸಿನಿಮಾದಲ್ಲಿ ಕೂಡ ಗಂಡ ಹೆಂಡತಿ ಅವರ ಸಂಬಂಧ, ತನ್ನ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಗಂಡ ಹೇಳೋ ಒಂದು ಸುಳ್ಳಿಂದ ಹೆಂಡತಿ ಮೇಲೆ ಬರುವ ಆಪಾದನೆ, ಕೊನೆಗೆ ಇದೆಲ್ಲ ನಿರ್ಧಾರ ಆಗೋದು, ಭಾಳ ಸಣ್ಣ ಸಣ್ಣ ಎಳೆಗಳು. ಇದನ್ನು ಗೀತಪ್ರಿಯವರು ಬಹಳ ಅದ್ಭುತವಾಗಿ ಹಿಡಿದಿಟ್ಟಿದ್ರು. ಶ್ರೀನಾಥ್ ಅವರು ಒಂದು ಸಲ ಗೀತಪ್ರಿಯವ್ರ ಹತ್ರ ಒಂದು ಸಿನಿಮಾ ಮಾಡಿ ಅಂತ ಬಂದರು. ಏನು ಅಂತಂದರೆ, ಅವ್ರು ಭಾಮೇದನ್ನ ಪ್ರೊಡ್ಯೂಸ್ ಮಾಡಬೇಕು, ನಂಗೆ ಬಹಳ ಸೂಕ್ಷ್ಮವಾದ ಸಂಬಂಧಗಳ ಕತೆ ಬೇಕು ಅಂಥೇಳಿ. ಇದು ಅನಂತ್ನಾಗ್, ಶ್ರೀನಾಥ್, ಸರಿತಾ ಮೂರು ಜನರನ್ನು ಇಟ್ಕೊಂಡು ಒಂದು ಮಾಡಿದಂತಹ ಸಿನಿಮಾ ಭಾಳೊಂದು ಭಾವಗೀತೆ ಅಂಥೇಳಿ. ಈ ಸಿನಿಮಾದ ವಿಶೇಷ ಏನು ಅಂತಂದರೆ, ಗೀತಪ್ರಿಯ ಒಂದು ನಿರ್ಧಾರ ಮಾಡಿದರು, ಕನ್ನಡದ ಕವಿಗಳ ಹತ್ರನೇ ಗೀತೆಗಳನ್ನು ಬರೆಸೋದು ಈ ಸಿನಿಮಾಕ್ಕೆ ಅಂಥೇಳಿ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಬಿ ಆರ್ ಲಕ್ಷ್ಮಣರಾವ್ ಮತ್ತು ಎಮ್ ಎನ್ ವ್ಯಾಸರಾವ್ ಮೂರು ಜನನ ಕೂಡಿಸಿ ಈ ಸಿನಿಮಾದಲ್ಲಿ ಹಾಡುಗಳನ್ನು ಗೀತಪ್ರಿಯ ಬರೆಸಿದ್ದಾರೆ. ಸಂಗೀತ ನಿರ್ದೇಶನ ಮಾಡಿದವರು ಹಂಸಲೇಖ. ಇದರಲ್ಲಂತೂ ಕಾಮನ ಬಿಲ್ಲಿನ ಮೇಲೆ ಅಂತ ಒಂದು ಹಾಡು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದಿರೋ ತುಂಬ ಅದ್ಭುತವಾಗಿ ಜನಪ್ರಿಯವಾಗಿ ಕೂಡ ಬಂದಿದೆ. ಇದು ಗೀತಪ್ರಿಯ ಅವರು ಯಾಕೆ ಬಹಳ ಮುಖ್ಯವಾಗಿ ನಿರ್ದೇಶಕರಾಗಿ ಯಶಸ್ವಿ ಆಗಿದ್ದಾರೆ ಅನ್ನೋದಕ್ಕೆ ಈ ಸಿನಿಮಾ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಬಹಳ ಜನ ಬೇರೆ ಭಾಷೆಯಲ್ಲಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಹಿಂದಿನಲ್ಲೂ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಆದರೆ ಕನ್ನಡದಿಂದ ಹಿಂದಿಗೆ ಹೋಗಿ ಹಿಂದಿಯಲ್ಲಿ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ ಸೂಪರ್ ಹಿಟ್ ಆದ ಉದಾಹರಣೆಗಳು ಇಲ್ಲ ಅಂತಲೇ ಹೇಳ್ಬೋದು. ಪುಟ್ಟಣ್ಣ ಕಣಗಲ್ ಅಂತಹ ಬಹಳ ದೊಡ್ಡ ನಿರ್ದೇಶಕರು ಕೂಡ ನಾಗರಾವ್ ಅಂತ ಸಿನಿಮಾನ ಜಹೀರಾ ಇನ್ಸಾನ್ ಅಂತ ಮಾಡೋದಕ್ಕೆ ಹೋಗಿ ಹಿಂದಿನಲ್ಲಿ ಆ ಸಿನಿಮಾ ಫ್ಲಾಪ್ ಆಗಿತ್ತು.
ಆದರೆ ಇದಕ್ಕೆ ಬಹಳ ದೊಡ್ಡ ಅಪವಾದವಾಗಿ ನಿಲ್ಲುವಂಥವರು ಗೀತಪ್ರಿಯ. ಅವರು ಹಿಂದಿಯಲ್ಲಿ ನಿರ್ದೇಶನ ಮಾಡಿದಂಥ ಸಿನಿಮಾ ಸೂಪರ್ ಹಿಟ್. ಸೂಪರ್ ಹಿಟ್ ಅಂತಂದರೆ ಭಾರತದ ಎರಡು ಮುಖ್ಯ ರಾಜ್ಯಗಳು ಇದಕ್ಕೆ ಶೇಕಡ 100% ತೆರಿಗೆ ವಿನಾಯಿತಿ ಕೊಡ್ತು. ಆ ಕಾಲಕ್ಕೆ ಬಹಳ ದೊಡ್ಡ ಪತ್ರಿಕೆ ಸ್ಕ್ರೀನ್ ಕವರ್ ಪೇಜ್ನಲ್ಲಿ ದ ಫಿಲಮ್ ಮಸ್ಟ್ ಬಿ ವಾಚ್ಡ್ ಅಂತ ಬರೀತು. ಯಾವುದು ಆ ಸಿನಿಮಾ ಮುಂದಿನ ಸಂಚಿಕೆಗೆ ನಾನು ನಿಮಗೆ ಹೇಳ್ತೀನಿ.